ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸಾಮ್ರಾಟ್ ಅಕಾಡೆಮಿಗೆ ಸ್ವಾಗತ. ನಾನು ಕಾವ್ಯ. ಮಾಹಿತಿ ಕೋಶ ಸರಣಿಯ ಮೂರನೇ ಭಾಗದಲ್ಲಿ ನಾವಿವತ್ತು ಒಂದಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ಅದರ ಜೊತೆಗೆ ನಿಮಗೆ ಇನ್ನೊಂದು ವಿಷಯ ಹೇಳಲಿಕ್ಕಿದೆ. ವಿಡಿಯೋದ ಕೊನೆಯಲ್ಲಿ ನಾಲ್ಕು ಪ್ರಶ್ನೆಗಳನ್ನು ಕೇಳಲಾಗಿದೆ, ಅದರ ಉತ್ತರಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಕನ್ನಡ ಸಾಹಿತ್ಯದಲ್ಲಿ ನವ್ಯತೆಗೆ ತಳಹದಿ ಹಾಕಿದವರು ವಿಕ್ರು ಗೋಕಾಕ್. ಕರ್ನಾಟಕದಲ್ಲಿ ನೀರ್ ಸಾಬ್ ಎಂದು ಖ್ಯಾತರಾಗಿದ್ದಂತಹ ವ್ಯಕ್ತಿ ನಜೀರ್ ಸಾಬ್. ಶೂಟರ್ ಅಭಿನವ್ ಬಿಂದ್ರಾ ದೆಹಲಿ ಹಾಫ್ ಮ್ಯಾರಥಾನ್ನ ರಾಯಭಾರಿಯಾಗಿದ್ದಾರೆ. ಭಾರತದ ಒಲಿಂಪಿಕ್ಸ್ ಚಿನ್ನದ ಪದಕ ವಿಜೇತ ಬಿಂದ್ರಾ 2008 ಬೀಜಿಂಗ್ ಒಲಿಂಪಿಕ್ಸ್ನಲ್ಲಿ 10 ಮೀಟರ್ ಏರ್ ರೈಫಲ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆಲ್ಲುವ ಮೂಲಕ ದೇಶದ ಅತ್ಯುನ್ನತ ಕ್ರೀಡಾ ಗೌರವ ರಾಜೀವ್ ಗಾಂಧಿ ಖೇಲ್ ರತ್ನವನ್ನು ಪಡೆದು ಇತಿಹಾಸವನ್ನು ನಿರ್ಮಿಸಿದ್ರು. ಸ್ಕಾಟಿಷ್ ಲೇಖಕ ಡಗ್ಲಾಸ್ ಸ್ಟುವರ್ಟ್ ಚೊಚ್ಚಲ ಕಾದಂಬರಿಗೆ ಬೂಕರ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಬೂಕರ್ ಪ್ರಶಸ್ತಿ 1969 ಸ್ಥಾಪನೆಯಾಗಿತ್ತು. ನ್ಯೂಯಾರ್ಕ್ ಮೂಲದ ಸ್ಕಾಟಿಷ್ ಲೇಖಕ ಡಗ್ಲಾಸ್ ಸ್ಟುವರ್ಟ್ ತನ್ನ ಆತ್ಮಚರಿತ್ರೆ ಆಧರಿಸಿದ ಚೊಚ್ಚಲ ಕಾದಂಬರಿ ಶಗ್ಗಿ ಬೈನ್ಗಾಗಿ 2020 ಪ್ರತಿಷ್ಠಿತ ಬೂಕರ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಇದು 1980 ಗ್ಲಾಸ್ಕೋದಲ್ಲಿ ನಡೆಯುವ ಪ್ರೇಮ ಮತ್ತು ಮದ್ಯಪಾನ ವಿಷಯಗಳ ಕುರಿತಾದ ಕಥೆಯಾಧಾರಿತ ಕಾದಂಬರಿ. ದುಬೈನ ಭಾರತೀಯ ಮೂಲದ ಲೇಖಕರಿ ಅವ್ನಿ ದೋಷಿ ಅವರ ಚೊಚ್ಚಲ ಕಾದಂಬರಿ ಬರ್ಡ್ನಟ್ ಶುಗರ್ ಈ ಪ್ರಶಸ್ತಿಯ ಅಂತಿಮ ಸುತ್ತಿನಲ್ಲಿತ್ತು. ಈ ಕಾದಂಬರಿಯನ್ನು ಹಿಂದಿಕ್ಕಿ ಸ್ಟುವರ್ಟ್ ಕೃತಿ ಪ್ರಶಸ್ತಿ ಗೆದ್ದುಕೊಂಡಿದೆ. 44 ಸ್ಟುವರ್ಟ್ ಈ ಚೊಚ್ಚಲ ಕಾದಂಬರಿಯನ್ನ ಮದ್ಯಪಾನದ ಚಟದಿಂದ ಮೃತಪಟ್ಟಂತಹ ತನ್ನ ತಾಯಿಗೆ ಅರ್ಪಿಸಿದ್ದಾರೆ. 2008 ಪಂಪ ಪ್ರಶಸ್ತಿಯನ್ನ ಪಡೆದವರು ಪ್ರೊಫೆಸರ್ ಟಿವಿ ವೆಂಕಟಾಚಲ ಶಾಸ್ತ್ರಿಯವರು. ಕನ್ನಡ ಸಾಹಿತ್ಯ ಚರಿತ್ರೆಯನ್ನ ಮೊದಲು ಇಂಗ್ಲಿಷ್ನಲ್ಲಿ ರಚಿಸಿದವರು ಇ ಪಿ ರೈಸ್. ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರು ಹೆಚ್ ವಿ ನಂಜುಂಡಯ್ಯ ಆಗಿದ್ರು. ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಪಡೆದ ಮೊದಲ ನಟ ಡಾಕ್ಟರ್ ರಾಜ್ಕುಮಾರ್. ಕಪ್ಪೆ ಅರಭಟ ಶಾಸನದ ಸಾಹಿತ್ಯ ಪ್ರಕಾರ ತ್ರಿಪದಿ. ಕನ್ನಡದ ಮೊದಲ ಗದ್ಯ ಕೃತಿ ವಡ್ಡಾರಾಧನೆ. ಶತಪಥ ಬ್ರಾಹ್ಮಣರಲ್ಲಿ ಉಲ್ಲೇಖಿಸಲಾಗಿರುವ ಕಥೆಯ ರಾಜ ಯಾವ ವಂಶಕ್ಕೆ ಸೇರಿದವನು? ವಿದೇಹ ವಂಶಕ್ಕೆ ಸೇರಿರ್ತಾನೆ. ಗೋಕರ್ಣದ ಗೌಡಶಾನಿ ನಾಟಕದ ಲೇಖಕರು ಯಾರು ಅಂತ ಹೇಳಿದ್ರೆ ಚಂದ್ರಶೇಖರ ಪಾಟೀಲ. ಅಭಿನವ ಕಾಳಿದಾಸ ಎಂದು ಯಾರನ್ನ ಕರೆಯಲಾಗುತ್ತದೆ? ಬಸವಪ್ಪ ಶಾಸ್ತ್ರಿಯವರನ್ನ. ಯಮನಿಗೂ ಮತ್ತು ನಚಿಕೇತನಿಗೂ ನಡೆದ ಪ್ರಸಿದ್ಧ ಸಂವಾದ ಇರುವಂತಹದ್ದು ಕಠೋಪನಿಷತ್ತಿನಲ್ಲಿ. ತನ್ನ ಸಂದೇಶ ಸಾರಲು ಹಿಂದಿ ಭಾಷೆಯನ್ನ ಬಳಸಿದ ಪ್ರಥಮ ಭಕ್ತಿ ಸಂತ ರಮಾನಂದರು. ಆಂಗ್ಲ ಕಾವ್ಯದ ಪಿತಾಮಹ ಚಾಸರ್. ದಿ ಇನ್ಸೈಡರ್ ಕೃತಿಯ ಕರ್ತೃ ಪಿ ವಿ ನರಸಿಂಹರಾವ್. ಬಹು ವಿವಾಹ ಪುಸ್ತಕವನ್ನು ಬರೆದವರು ರಾಜಾರಾಮ್ ಮೋಹನ್ ರಾಯ್. ಹೀಮೋಫೀಲಿಯಾ ಖಾಯಿಲೆ ಇದ್ದಾಗ ರಕ್ತ ಹೆಪ್ಪುಗಟ್ಟೋದಿಲ್ಲ. ಹಿಲ್ಟನ್ ಯಂಗ್ ಕಮಿಷನ್ ನೀಡಿದ ವರದಿ ಆಧರಿಸಿ ರಿಸರ್ವ್ ಬ್ಯಾಂಕನ್ನು ಭಾರತದಲ್ಲಿ ಸ್ಥಾಪಿಸಲಾಯಿತು. ಸಂವಿಧಾನ ರಚನಾ ಸಭೆಗೆ ಕೂರ್ಗ್ ಪ್ರಾಂತ್ಯವನ್ನು ಪ್ರತಿನಿಧಿಸಿದವರು ಅಂತ ಹೇಳಿದ್ರೆ ಕೆ ಎಂ ಪೂಣಚ್ಚ. ಸಂವಿಧಾನ ರಚನಾ ಸಭೆಗೆ ಬಾಂಬೆ ಪ್ರಾಂತ್ಯದಿಂದ ಪ್ರತಿನಿಧಿಸಿದವರು ಎಸ್ ನಿಜಲಿಂಗಪ್ಪ ಮತ್ತು ಆರ್ ದಿವಾಕರ್. ಕುತ್ಸಿಯಾ ಅಜುಲ್ಲಾ ಸಂವಿಧಾನದ ರಚನಾ ಸಭೆಯಲ್ಲಿದ್ದ ಏಕೈಕ ಮುಸ್ಲಿಂ ಮಹಿಳೆ. ಗೋಪಿನಾಥ್ ಬಾರ್ಡೋಲೈಯವರು ಅಸ್ಸಾಂನ ಮೊದಲ ಮುಖ್ಯಮಂತ್ರಿಗಳಾಗಿದ್ದರು. ಜಗತ್ತಿನ ಅತಿ ಪ್ರಾಚೀನ ಧಾರ್ಮಿಕ ಸಾಹಿತ್ಯ ಯಾವುದು ಅಂತ ಹೇಳಿದ್ರೆ ವೈದಿಕ ಸಾಹಿತ್ಯ. ಸಿಂಧೂ ನಾಗರಿಕತೆಯಲ್ಲಿ ಜನರು ಶಿವನನ್ನ ಪಶುಪತಿ ಅಂತ ಹೇಳಿ ಕರಿತಾ ಇದ್ರು. ದುಃಖಕ್ಕೆ ಪೂರ್ವ ಜನ್ಮದ ಕರ್ಮಗಳೇ ಕಾರಣ ಅಂತ ಹೇಳಿದವರು ಮಹಾವೀರ. ಗಯಾ ನಗರ ಇರೋದು ಬಿಹಾರದಲ್ಲಿ. ಬ್ರಿಟನ್ನಿನ ಪಾರ್ಲಿಮೆಂಟನ್ನ ವೆಸ್ಟ್ ಮಿನಿಸ್ಟರ್ಸ್ ಪಾರ್ಲಿಮೆಂಟ್ ಅಂತ ಹೇಳಿ ಕರೀತಾರೆ. ಕಾರಣ ಅದು ವೆಸ್ಟ್ ಮಿನಿಸ್ಟರ್ ನಗರದಲ್ಲಿದೆ. ವೆಲ್ಫೇರ್ ಸ್ಟೇಟ್ ಎಂಬುದನ್ನ ಕ್ಯಾಲಿಪತ್ನಲ್ಲಿ 8 ಬಳಸಲಾಯಿತು. ಮಿಂಟೋರವರನ್ನ ಫಾದರ್ ಆಫ್ ಕಮ್ಯುನಲ್ ಎಲೆಕ್ಟ್ರೋಲೇಟ್ ಅಂತ ಹೇಳಿ ಕರಿತೀವಿ. ಭಾರತದ ಈ ಪ್ರಸ್ಥಭೂಮಿಯನ್ನ ಜರ್ಮನಿಯ ರೂರ್ ಪ್ರದೇಶಕ್ಕೆ ಹೋಲಿಸ್ತಾರೆ ಅಂತ ಹೇಳಿದ್ರೆ ಅದು ಛೋಟಾ ನಾಗಪುರ ಪ್ರಸ್ಥಭೂಮಿ. ಕದಂಬರ ಕಾಲದಲ್ಲಿ ಹೆಚ್ಚು ಮಾನ್ಯತೆಯನ್ನು ಪಡೆದಂತಹ ಭಾಷೆ ಸಂಸ್ಕೃತ. ಗುಪ್ತರ ಯುಗದ ಮಹಾಕವಿ ಕವಿರತ್ನ ಕಾಳಿದಾಸ. ಮೊಘಲ್ ಕಾಲದ ಬೃಹತ್ ಬಂದರ್ ಯಾವುದಾಗಿತ್ತಪ್ಪ ಅಂತ ಹೇಳಿದ್ರೆ ಸೂರತ್. ಭಾರತದ ಮೊಟ್ಟ ಮೊದಲ ಕಾರ್ಮಿಕ ಸಂಘ ಬಾಂಬೆ ಗಿರಣಿ ಕಾರ್ಮಿಕರ ಸಂಘ. ಮಧ್ಯಪ್ರದೇಶದ ಸಾಂಚಿಯಲ್ಲಿ ಸ್ತೂಪವನ್ನು ನಿರ್ಮಿಸಿದವನು ಅಶೋಕ. ಆಧುನಿಕ ಕೈಗಾರಿಕೆಯ ತವರೂರು ಯುರೋಪ್ ಖಂಡ. ಜುಲು ಜನಾಂಗದವರು ಈ ದೇಶದಲ್ಲಿ ಕಂಡು ಬರ್ತಾರೆ, ದಕ್ಷಿಣ ಆಫ್ರಿಕಾದಲ್ಲಿ ಕಂಡು ಬರ್ತಾರೆ. ನಾನು ಮೊದಲೇ ಹೇಳ್ದಂಗೆ 4 ಪ್ರಶ್ನೆಗಳಿದ್ದಾವೆ, ಅದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆನ್ಸರ್ ಹೇಳಿ.
ಪೂರ್ವಕಾಲದ ನಾವಿಕರು ದಿಕ್ಕನ್ನು ಕಂಡುಹಿಡಿಯಲು ಯಾವ ನಕ್ಷತ್ರವನ್ನು ಅವಲಂಬಿಸ್ತಾ ಇದ್ರು? ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ, ಧ್ರುವ ನಕ್ಷತ್ರ, ಅರುಂಧತಿ ನಕ್ಷತ್ರ. ಈ ನದಿ ಪಶ್ಚಿಮಾಭಿಮುಖವಾಗಿ ಹರಿಯೋದಿಲ್ಲ. ಶರಾವತಿ, ನೇತ್ರಾವತಿ, ಕಾಳಿ, ಹೇಮಾವತಿ. ಕೃಷ್ಣಾ ನದಿಯ ಅತಿದೊಡ್ಡ ಉಪನದಿ ಯಾವುದು? ಘಟಪ್ರಭಾನ, ಭೀಮಾನ, ಮಲಪ್ರಭಾನ, ತುಂಗಭದ್ರಾನ. ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಏನನ್ನು ಕರೆಯಲಾಗುತ್ತದೆ? ಈಸೂರು ದುರಂತ, ವಿಧುರಾಶ್ವತ್ಥ ಧ್ವಜ ಸತ್ಯಾಗ್ರಹ, ಶಿವಪುರ ಧ್ವಜ ಸತ್ಯಾಗ್ರಹ, ನರಗುಂದದ ಬಂಡಾಯ. ದಯವಿಟ್ಟು ಕಮೆಂಟ್ ಮಾಡಿ ಆನ್ಸರ್ನ ತಿಳಿಸಿ. ಇದೇ ರೀತಿಯಲ್ಲಿ ಮಾಹಿತಿ ಕೋಶ ಸರಣಿನಲ್ಲಿ FDA SDAಗೆ ಬೇಕಾಗುವಂತಹ ಒಂದಷ್ಟು ಟಾಪಿಕ್ಸ್ಗಳನ್ನ ನಾವು ನೋಡ್ತಾ ಹೋಗೋಣ. ಯಾಕಂದರೆ FDA SDA ತುಂಬ ಹತ್ತಿರ ಇದೆ. ಈ ಇನ್ಫಾರ್ಮೇಷನ್ಗಳು ನಿಮಗೆ ತುಂಬ ಉಪಯೋಗಕ್ಕೆ ಬರುತ್ತೆ. ಯಾಕಂದರೆ ಎಲ್ಲವನ್ನು ಓದೋದಕ್ಕೆ ಸಾಧ್ಯ ಇಲ್ಲ. ಈ ಥರ ಇಂಪಾರ್ಟೆಂಟ್ ವಿಷಯಗಳನ್ನು ಮಾಹಿತಿ ಕೋಶದಲ್ಲಿ ನೋಡ್ತಾನೆ ಇರೋಣ. ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ. ಧನ್ಯವಾದಗಳು. ಕೀಪ್ ವಾಚಿಂಗ್, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್.